ಮಾಧ್ಯಮ ಸ್ನೇಹಿತರು, ಬೆಳೆ ಮುಂದೆ ನಾವು ಅವನ್ನು ಮಾಡಿದ್ವಿ. ಹರಿಹರದಲ್ಲಿ ಏನು ಎಂಬಾಂಬಿಂಗ್ ಮಾಡಿದ್ರು, ಎಂಬಾಂಬಿಂಗ್ ಎಲ್ಲರಿಗೂ ದರ್ಶನಕ್ಕಾಗಿ ಕ್ಲಾಸಲ್ಲಿರುವಂಥ ಪೊಲೀಸರು ಇಟ್ಟಿದ್ದಾರೆ. ನನ್ನ ಮಾತು ಇದು, ನರೇಂದ್ರ ಮೋದಿಯವರು ವಿಶ್ವಯುದ್ಧ ಅಂತ ಅವರ ಒಂದು ವರ್ಚಸ್ಸು ಸಾಮಾನ್ಯವಾಗಿ ಯುದ್ಧ ಭೂಮಿಯಲ್ಲಿ ಸೈನಿಕರನ್ನು ವಾಪಸ್ ತರೋದು ಕಷ್ಟ ಸಾಧ್ಯ. ಅಂಥದ್ದು ನಾಗರಿಕರನ್ನ ಮೂರನೇ ಸಂದರ್ಭದಲ್ಲಿ ಎರಡು ಯುದ್ಧ ನಡೆಯುವಂಥ ಸಂದರ್ಭ ಇದು ಕೂಡ ಇದೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ದುರ್ದೈವಿ ನಮ್ಮ ನವೀನ್ ಒಬ್ಬನೇ ಸ್ಟೂಡೆಂಟು ಇವತ್ತು ಮೃತಪಟ್ಟಿದೆ. 572 ಜನ ನಾವು ಕನ್ನಡದ ವಿದ್ಯಾರ್ಥಿಗಳನ್ನು ಆಗಿಸ್ತಿದ್ದೀವಿ. ಈ ಆಪರೇಷನ್ ಗಂಗಾ ಪ್ರಾರಂಭ ಆಗಿದ್ದ ಮುಂಚೆ 61 ಜನ ಆಗಲೇ ಬಂದಿದ್ದರು. ಆಪರೇಷನ್ ಗಂಗಾ ಅಡಿಯಲ್ಲಿ 572 ಕನ್ನಡಿಗರನ್ನು ವಾಪಸ್ ತೆಗೆದಿದ್ದೀವಿ. ಒಟ್ಟು ಇಡೀ ದೇಶದಲ್ಲಿ 19,000 ವಿದ್ಯಾರ್ಥಿಗಳನ್ನು ಇದೊಂದು ಭಾಳ ಬಗೀರಿತ ಒಂದು ಪ್ರಯತ್ನ. ಅಮೆರಿಕಾ ದೇಶ ಕೂಡ ತನ್ನ ನಾಗರಿಕರನ್ನಲ್ಲೇ ಬಿಟ್ಟು ಅನ್ನೆದ್ದು ಇದು ನರೇಂದ್ರ ಮೋದಿಯವರ ಅಂತಾರಾಷ್ಟ್ರೀಯ ಮಟ್ಟದ ವರ್ಚಸ್ಸು ಮತ್ತು ಒಳ್ಳೆಯ ಸಂಬಂಧ. ಯುಕ್ರೇನ್ ರಷ್ಯಾ ಯುದ್ಧ ನಡೆದರೂ ಕೂಡ ಸುತ್ತಲಿರೋ ಎಲ್ಲ ದೇಶಗಳ ಡಿಪ್ಲೊಮ್ಯಾಟಿಕ್ ಚಾನೆಲನ್ನು ಓಪನ್ ಮಾಡಿ ಅಲ್ಲೆಲ್ಲ ಏರ್ಪೋರ್ಟಲ್ಲಿ ನಿರಂತರವಾಗಿ ನಮ್ಮ ಮಕ್ಕಳು ತರೋದಕ್ಕೆ ಎಲ್ಲ ಫ್ಲೈಟ್ಗಳನ್ನು ಅರೇಂಜ್ ಮಾಡಿ ಅಲ್ಲಿಯ ದೇಶದ ಸಹಕಾರವನ್ನು ಮಾಡುವಂಥದ್ದು ಸುಲಭ. ಯಾಕಂದರೆ ಯುಕ್ರೇನಿಂದನೂ ಬಹಳಷ್ಟು ಜನ ಬರ್ತಾಯಿದ್ರು ಆ ಗಡಿ ಪ್ರದೇಶದಲ್ಲಿ. ಅಂಥದ್ದಕ್ಕೆ ಭಾರತ ದೇಶದ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಅವರನ್ನು ಗಡಿಯಿಂದ ಆಚೆ ಬಂದಿದ್ದರು. ಇಂಡಿಯನ್ ಫ್ಲ್ಯಾಗ್ ಹಿಡಿದ್ರೆ ಸಾಕು, ಅವ್ರನ್ನ ಮುಂದೆ ಕರ್ಕೊಂಡು ಬಾರಿಸಿದ್ರು. ಮತ್ತು ಈ ಕೇಸಲ್ಲಿ ನಾವು ನರೇಂದ್ರ ಮೋದಿಯವರು ನಮ್ಮ ಮಾನ್ಯ ಪ್ರೈಮ್ ಮಿನಿಸ್ಟ್ರು ಆದ ದಿವಸನೇ ನನ್ನ ಹತ್ರ ಮಾತಾಡಿದ ಮೇಲೆ ಅವರು ಫ್ಯಾಮಿಲಿ ಹತ್ರ ಮಾತನಾಡಿದ್ರು, ಅವ್ರಿಗೆ ಧೈರ್ಯ ಹೇಳಿದರು. ನಾನು ಮರುದಿವಸನೇ ಅವ್ರು ಮಾಡಿ ತರೋದಕ್ಕೆ ವಿದೇಶಾಂಗ ಸಚಿವರ ಹತ್ರ ಮಾತನಾಡಿದ್ರು, PMO ಹತ್ರ ಮಾತಾಡಿದ್ಮೇಲೆ ನಿರಂತರವಾಗಿ ಸಂಪರ್ಕದಲ್ಲಿದ್ವಿ. ಯುಕ್ರೇನ್ ಎಂಬೆಸಿಯಲ್ಲಿ, ಇಂಡಿಯನ್ ಎಂಬೆಸಿ ಯುಕ್ರೇನಲ್ಲೂ ಸಂಪರ್ಕದಲ್ಲಿದ್ವಿ. ವಿಶೇಷವಾಗಿ ನಮ್ಮ ವಿದೇಶಾಂಗ ಸಚಿವರು ಬಹಳಷ್ಟು ರಾಜೀನಾಮೆ ಕೆಲಸ ಮಾಡಿದ್ರು. ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ಮಾಡಿ ಫಸ್ಟ್ ಅದನ್ನು ಸೆಕ್ಯೂರ್ ಮಾಡಿದ್ರು, ಆಮೇಲೆ ಅದನ್ನು ಎಂಬಾಂಬಿಂಗ್ ಮಾಡಿಸಿದ್ರು. ಈ ನಡೆದ ಘಟನೆ ಕರಕೈದ ಒಂದು ಭಾಗದಲ್ಲೇ ಆಗಿದೆ, ಆದರೆ ಅದು ಎಂಬಾಂಬಿಂಗ್ ಮಾಡಿ ಇಡುವಂಥ ಸ್ಥಳ ಮಾರ್ಚಿಗೆ ಇನ್ನೊಂದು ಕಡೆ ಅಲ್ಲಿ ಬಾಂಬಿಂಗ್ ಶುರು ಆಯಿತು, ಅಲ್ಲಿ ಸೆಲ್ಲಿಂಗ್ ಶುರು ಆಯಿತು. ನಿರಂತರವಾಗಿ ಸಂಪರ್ಕ ಅಲ್ಲಿ ಸೆಲ್ಲಿಂಗ್ ಕಡಿಮೆ ಆದ ತಕ್ಷಣ ಅಲ್ಲಿಯ ಸೆಲ್ಲಿಂಗ್ ಕಮ್ಮಿ ಆದರೂ ಕೂಡ ಈ ಭಾಗದಲ್ಲಿ ವೆಸ್ಟರ್ನ್ ಭಾಗ ಯುಕ್ರೇನ್ದಲ್ಲಿ ಈಗಲೂ ಕೂಡ ಇದು ಇರೋದು ಈಸ್ಟರ್ನ್ ಭಾಗ, ವೆಸ್ಟರ್ನ್ ಭಾಗದಲ್ಲಿ ಈಗಲೂ ಕೂಡ ಸೆಲ್ಲಿಂಗ್ ಆಗ್ತದೆ. ಅದರ ಮಧ್ಯನೂ ಕೂಡ ಅದನ್ನು ಕಂಪ್ಲೀಟಾಗಿ ಬಾಂಬಿಂಗ್ ಮಾಡಿ ತೊಗೊಂಡು ಬಂದು ವಾರ್ಸೋವ ಬಂದು ಫಸ್ಟು ನಮ್ಮ ಪ್ರಯಾಣಿಕ ವಾರ್ಸೋವಕ್ಕೆ ಅಲ್ಲಿ ಬಂದು ಮತ್ತೆ ರೀಪ್ಯಾಕಿಂಗ್ ಆಗಿ ದುಬೈಗೆ ಬಂದು ದುಬೈದಲ್ಲೂ ಕೂಡ ಎಲ್ಲ ಕಂಪ್ಲೀಟ್ ಚೆಕ್ ಮಾಡಿ ಆಮೇಲೆ ಬೆಂಗಳೂರಿಗೆ ಬಂದಿದೆ. ಭಾಳ ದುರ್ದೈವ ಸರ್. ನವೀನ್ ಸಾವು ವಾರ್ ವಿಕ್ಟಿಮ್ ಆರ್ ಆಕ್ಸಿಡೆಂಟ್ ಡೆತ್ ಅದು ಕನ್ಸಿಡರ್ ಆಗಿರೋದು? ಪ್ರೋಟೋಕಾಲ್ಸ್ ಆರ್ ಡಿಫ್ರೆನ್ಸ್. I can't say from sitting here, neither you can say nor anybody can say. It will be known later. Sir, ಈಗ ಉಳಿದಂತ ವೈದ್ಯಕೀಯ ವಿದ್ಯಾರ್ಥಿಗಳದೇನು ಡಿಸ್ಕಂಪ್ಲೀಟ್ ಆಗಿದೆ ಎಜುಕೇಶನ್, ಅದಕ್ಕೆ ಪರ್ಯಾಯವಾಗಿ ಏನಾದರೂ ಇದೆ ಕೇಂದ್ರ ಚಿಂತನೆಯನ್ನು ಮಾಡ್ತಾರೆ ಏನು ಮಾಡ್ಬೋದು? ಯಾಕಂದರೆ ಅಲ್ಲಿ ಕೋರ್ಸ್ಗಳು ಇಲ್ಲಿ ಕೋರ್ಸ್ಗಳು ಇದ್ದಾರೆ. ಅಲ್ಲಿ ಕೋರ್ಸ್ ಕಂಪ್ಲೀಟ್ ಆದರೂ ಕೂಡ ಇಲ್ಲಿ ಮತ್ತೆ ಎಕ್ಸಾಮಿನೇಷನ್ಸ್ ಎಲ್ಲ ಕೊಡ್ತಾರೆ. ಹೀಗಾಗಿ ಈ ಮಧ್ಯದಲ್ಲಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಎಲ್ಲರೂ ಕೂಡ ಬಂದಿದ್ದಾರೆ. ಕೇಂದ್ರ ಸರ್ಕಾರ ಗಂಭೀರವಾಗಿ, ಯಾಕಂದರೆ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳು ಸರ್ ಪಠ್ಯಕ್ರಮದಲ್ಲಿ ಭಗವದ್ಗೀತೆ ಹಲವಾರು ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗ್ಬೋದು ಅಂತ.
ಮಕ್ಕಳನ್ನ ನಮ್ಮ ದೇಶದಲ್ಲಿ ಉಳಿಸುವಂತ ಮೆಡಿಕಲ್ ಎಜುಕೇಷನ್ ಪಾಲಿಸಿನ ಸ್ವಲ್ಪ ಲಿಬರೇಷನ್ ಮಾಡಿದ್ರೆ ಆ ಮಕ್ಕಳು ಇಲ್ಲೇ ಉಳಿಬಹುದು ಅಂತ. ಆ ಹಿನ್ನೆಲೆಯಲ್ಲಿ ದಾವಣಗೆರೆಗೊಂದು ಮೆಡಿಕಲ್ ಕಾಲೇಜು ಆಗುವ ಸಾಧ್ಯತೆ ಇದೆಯಾ ಸರ್? ದಾವಣಗೆರೆ ಮೆಡಿಕಲ್ ಕಾಲೇಜ್ ಅಲ್ಲ, ಪ್ರಶ್ನೆ ಆಗಲ್ಲ. ಈಗ ಇರುವಂತ ಕಾಸ್ಟ್ ಏನಿದೆ ಹೆಚ್ಚಾಗ್ತಾ ಇದೆ. ಸರ್ಕಾರದ ಸೀಟುಗಳು ಕಡಿಮೆ ಕಡಿಮೆ ಕಾಸ್ಟ್ ಇದ್ದರೂ ಕೂಡ ಖಾಸಗಿ ವಲಯದಲ್ಲಿ ಭಾಳಷ್ಟು ಹೆಚ್ಚಾಗ್ತಿರೋದನ್ನು ಇವತ್ತು ಗಮನಿಸಿದಾಗ 90-95% ಗೌರ್ಮೆಂಟ್ ವಿದ್ಯಾರ್ಥಿಗಳಿಗೆ ನೀಟಲ್ಲಿ ಉತ್ತೀರ್ಣ ಆಗ್ತಾ ಇಲ್ಲ. ಹೀಗಾಗಿ ಅವರು ಮ್ಯಾನೇಜ್ಮೆಂಟ್ ಸೀಟು ಎನ್ ಆರ್ ಐ ಸೀಟ್ ಅನ್ನೋದು ಹೋಗ್ತಾರೆ, ಅದು ಕಾಸ್ಟ್ ಹೆಚ್ಚಾಗ್ತಾ ಇರೋದ್ರಿಂದ ವಯಾ ಮೀಡಿಯಾಗಿ ಹಿಂಗೆ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿದೆ, ನಾವು ಕೂಡ ನಮ್ಮ ಅಧಿಕಾರಿಗಳ ಚರ್ಚೆ ಮಾಡಿದ್ದೇವೆ. ನಮ್ಮ ರಾಜ್ಯದಲ್ಲಿ ಫೀಸ್ ಕಮ್ಮಿ ಮಾಡೋದಕ್ಕೆ ಎ ಬಿ ಸಿ ಕ್ಯಾಟಗರಿ ಮಾಡಬೇಕನ್ನೋಂಥ ತೀರ್ಮಾನ ಮಾಡಿದ್ದೇವೆ. ಆದರೆ ಇದು ಎಂಟೈರ್ ಮೆಡಿಕಲ್ ಕೋರ್ಸು ಇವತ್ತು ಇಟ್ ಈಸ್ ಕಂಟ್ರೋಲ್ಡ್ ಬೈ ಎನ್ ಎಮ್ ಸಿ ನ್ಯಾಷನಲ್ ಮೆಡಿಕಲ್ ಕೋರ್ಸು. ಅವರು ಎಲ್ಲ ಚಿಂತನೆಯನ್ನು ಮಾಡ್ತಾ ಇದ್ದೀವಿ, ಎಲ್ಲ ಸಂಕ್ರೇನು ಯುದ್ಧ ಆದಮೇಲೆ ಇದರ ಬಗ್ಗೆ ಪುನರ್ಚಿಂತನೆ ನಡೆದಿತ್ತು.